ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಪ್ಪ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅತ್ತಿತ್ತಲುಗದೆ ಎಲ್ಲೂ ಹೋಗದೆ ಹಣವನ್ನು ಹೆಚ್ಚಿಗೆ ಮಾಡಿ ನನಗೆ ನಿನ್ನ ಕೃಪೆಯನ್ನು ತೋರಮ್ಮ. ಅಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ. ಯಾವನು ಬಡ್ಕೋತಾರನು ಬಂದೇ ಇರಪ್ಪ. ಅಯ್ಯೋ ತಾಯಿ ಧನಲಕ್ಷ್ಮಿ, ಪೋಸ್ಟ್ ಯಾರ ಹೆಸರಿಗೆ ಬಂದಿದೆಯಾ? ಐವತ್ತು ಐವತ್ ಪೈಸಾ ಕೊಡಿ. ಐವತ್ ಪೈಸಾನ ಅಲ್ಲ, ಯಾವ ದುಡ್ಡೇನ್ ಸುಮ್ನೆ ಬರುತ್ತಾ? ಸರ್ಕಾರದವರು ನಿನ್ನ ಅದಕ್ಕೋಸ್ಕರ ನೇಮಿಸ್ಕೊಂಡಿದ್ದಾರೆ, ನಾನ್ಯಾಕೆ ಕೊಡ್ಲಿ ನಿನಗೆ ಐವತ್ ಪೈಸಾ? ಕೋಪ ಮಾಡ್ಕೋಬೇಡಿ, ಸ್ಟಾಂಪ್ ಅಂಟಿಸಿಲ್ಲ ಅದಕ್ಕೆ. ಅದಕ್ಕೆ ಸ್ಟಾಂಪ್ ಅಂತಿಲ್ವಾ? ಲಾ ತಿಳ್ಕೊ, ಸ್ಟಾಂಪನ್ನ ಕವರ್ ಮೇಲೆ ಅಂಟಿಸೋದ್ ಯಾಕೆ? ಆ ಸ್ಟಾಂಪ್ ಅಂಟಿಸಿದ್ರೆ ಕವರ್ಗೊಂದ್ ಬೆಲೆ, ಆದ್ರೆ ಅವರು ಸ್ಟಾಂಪ್ ಅಂಟಿಸಿಲ್ಲ. ಅದ್ ನನಗ್ ಬೇಡ, ನೀನ್ ತಗೊಂಡು ಹೋಗ್ತಾ ಇರು. ಸರಿ ಬಿಡಿ, ಬಾರಯ್ಯ ಇಲ್ಲಿ. ಅದ್ ಯಾವನಯ್ಯ ಮುಟ್ಟಾಳ ಸ್ಟಾಂಪ್ ಅಂಟ ಪೋಸ್ಟ್ ಮಾಡಿರೋನು, ತಗೊಂಡ್ ಬರ್ಯಾ ಇಲ್ಲಿ. ನನ್ನ ಬಾಮ ಇದ ಕಣಯ್ಯ ನಂಜನಗೂಡಿಂದ. ಸದ್ಯ ನನ್ನ ಬಾಮ ಇದೆ ಅಲ್ವಲ್ಲ ಬಿಡಿ. ಲೋ ನನ್ ಸ್ವಂತ ಬಾಮ ಇದ ಕಣಯ್ಯ, ನನ್ ಸ್ವಂತ ಬಾಮ ಇದ. ಏನ್ ಸರ್ ಸ್ವಂತ ಬಾಮ ಇದ ಅಂತೀರಾ? ಐವತ್ ಪೈಸಾ ಖರ್ಚು ಮಾಡಿ ಕಾಗ ತಗೊಳ್ತೀವಲ್ಲ, ಒಳ್ಳೆ ಬಾವ ನೀವು ಬಿಡಿ. ಅಲ್ಲಪ್ಪ ಕಾಸು ಬಿಟ್ಟಿ ಬಂದಿಲ್ಲ, ಒಂದ್ ಕೆಲ್ಸ ಮಾಡು, ನಾನು ಇವಾಗ ಈ ಕಾಗ್ದಾನ್ ಓದ್ತೀನಿ, ನನಗೆ ಇಷ್ಟವಾದ ವಿಷಯ ಇದ್ರೆ ದುಡ್ಡು ಕೊಡ್ತೀನಿ, ಇಲ್ಲಿದ್ರಿಲ್ಲ. ಸರ್ ಐವತ್ ಪೈಸಾ ಕೊಡಿ ಅಂದ್ರೆ ಏನೇನೋ ಕತೆ ಹೇಳ್ತೀರಾ? ನನ್ನ ಐವತ್ ಪೈಸಾ ಕೇಳ್ತಾ ನನ್ನ ಹತ್ರ ಕತೆ ಬಿಡ್ತಾರ, ನೀನ್ ಕಣಯ್ಯ. ಒಂದ್ ಕೆಲ್ಸ ಮಾಡು, ನನ್ಗೂ ನಿನ್ಗೂ ಯಾಕೆ ಪಂಚಾಯತಿ, ಹೆಂಗೂ ನನ್ನ ಹೆಸರು ಕಾಗ್ದ ಬಂದಿದೆ, ಕೊಡಿಲಿ ಹೋಗು. ಸರ್ ಐವತ್ ಪೈಸಾ ಮುಂದಿನ ದಸರಾಗ ಕೊಡ್ತೀನಿ. ಅಯ್ಯ ಐವತ್ ಪೈಸಾ ಕೊಡೋದಕ್ಕೆ ಅದ್ ಯಾಕೆ ಹಾಗಾಡ್ತಿದ್ದೀರಾ? ನಿಂದೊಳ್ಳೆ ಪಂಚಾಯತಿ ಆಯ್ತಿಲ್ಲ ನನ್ಗೆ. ತೊಳೆಯ ಇಪ್ಪತ್ತು ಇಪ್ಪತ್ತು ಹತ್ತು ಒಟ್ಟು ಐವತ್ ಪೈಸಾ ಆಯ್ತು. ಸರ್ ಐವತ್ ಪೈಸಕ್ಕೋಸ್ಕರ ಇಷ್ಟೊತ್ ತನಕ ಬಾಯ ಒಣಸ್ಕೊಂಡು ಕೇಳ್ಬೇಕಾಯ್ತು, ಏನಾದ್ರೂ ಸ್ವಲ್ಪ ಇನಾಮ್ ಕೊಟ್ಟಿದ್ರೆ. ಅಯ್ಯೋ ಅಯ್ಯೋ ಅನ್ಯಾಯವಾಗಿ ಇಪ್ಪತ್ತೈದು ಪೈಸಾ ಹಾಳು ಮಾಡ್ಬಿಟ್ಟೆಲ್ಲೇ, ನಿನಗ್ ದುಡ್ಡಿನ ಬೆಲೆ ಗೊತ್ತೇನೆ? ನಿಮಗ್ ಗೊತ್ತಿದೆ ಅಂತ ನಂಗ್ ಗೊತ್ತಲ್ಲ, ಐವತ್ ಪೈಸಾ ಕೊಟ್ಟು ಕಳ್ಸಕ್ ಅದೇನ್ ಹಾಗಾಡ್ತಿರೋ? ಅಲ್ವೇ ನಿನ್ ತಮ್ಮ ಸ್ಟಾಂಪ್ ಅಂತೆ ಪೋಸ್ಟ್ ಮಾಡಿದಾನೆ, ಅವ್ನ್ ಹೇಳು ಜಿಪ್ಣ ಅಂತ. ಅವನ್ ಯಾಕ್ರಿ ನನ್ ಜಿಪ್ಣ ಅಂತ ಕರೀಲಿ? ಮದ್ವೆ ಟೈಮಲ್ಲಿ ನೀವು ತಗೊಳ್ಲಿಲ್ವಾ ವರದಕ್ಷಿಣೆ ಹಣನ? ಈಗ ನೀವು ಸಂಪಾದನೆ ಮಾಡಿದಿರಲ್ಲ ಆ ಹಣದಲ್ಲಿ ಕೊಡಿ. ಯಾಕ್ ಕೊಡ್ಬೇಕು? ಅದ್ನ ಬೆವರ್ ಸುಸಿದಾಳ ಕಣೆ, ಇನ್ನೊಬ್ರು ಕೂತ್ಕೊಂಡು ಸ್ವಾಹ ಮಾಡೋದಿಕ್ಕಲ್ಲ. ಅವನ್ಗೆ ಏನ್ ಕಷ್ಟ ಇರುತ್ತೋ ಏನೋ, ಸುಮ್ನೆ ಕೊಟ್ ಕಳ್ಸದ್ ಬಿಟ್ಟು. ಹೌದು ಬಂದ್ ಬಂದವ್ರಿಗೆಲ್ಲ ದುಡ್ಡ ಬಿಸಾಕ್ತಾ ಇರ್ತೀನಿ ನೋಡ, ಈ ಬಸಪ್ಪ ಯಾರ ಮಾತ್ಕೂ ಬೆಲೆ ಕೊಡೋದಿಲ್ಲ. ಅಯ್ಯ ಅದ್ ನನಗ್ ಗೊತ್ತಿರೋದೆ, ಬಂದು ಊಟ ಮಾಡಿ. ಏನ್ ಅಡ್ಗೆ? ಗೊಟ್ ಸಾರು.